ಅರೆರೆ, ಇದೇನಿದು? ಆಲದ ಮರ? ಹುಣಸೆ ಮರ? ಅಯ್ಯೋ, ಅರಳಿ ಮರವು ಇದೆ. ಮಾವಿನ ಮರ ಹಾಗೂ ಹಲಸಿನ ಮರಗಳು ಇಷ್ಟೊಂದು ಚಿಕ್ಕದಾಗಿವೆ. ಅದು ಪಾಟ್ಗಳಲ್ಲಿ ಬೆಳೆಸಿದ್ದಾರೆ. ಇದು ನಿಜವಲ್ಲ ಅಂದುಕೊಂಡ್ರ ನಿಮ್ಮ ಊಹೆ ತಪ್ಪು. ಇವೆಲ್ಲ ನಿಜವಾದ ಗಿಡಗಳೇ. ಇದ್ರಲ್ಲೇನೋ ಸ್ಪೆಷಲ್, ಇವು ಬೋನ್ಸಾಯಿ ಗಿಡಗಳು. ಅಂದ್ರೆ ಪ್ರಪಂಚದ ಕುಬ್ಜ ಗಿಡಗಳು. ಇವುಗಳನ್ನ ಬೆಳೆಸೋದೇ ಒಂದು ಕಲೆ. ಜನರ ವಲಸೆಯಿಂದಾಗಿಯೇ ಈ ಕಲೆ ಜನ್ಮ ತಾಳಿದೆ ಎಂಬ ಮಾತಿದೆ. ಜನರು ತಮಗೆ ಇಷ್ಟವಾದ ಮರಗಳನ್ನ ಹಾಗೂ ತಳಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತಾನೆ ಈ ವಿಧಾನವನ್ನ ಕಂಡುಕೊಂಡ್ರು. ಮೊದಮೊದಲು ಬೋನ್ಸಾಯ್ ಕೆಲವೇ ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಈಗ ಇದು ಎಲ್ಲರ ಮನೆ ಮನಗಳನ್ನು ತಲುಪಿದೆ. ನಾನು ಈ ಬೋನ್ಸಾಯಿ ಗಿಡಗಳ ಬಗ್ಗೆ ಮೊದಲಿಂದ ತುಂಬಾ ಕೇಳಿದ್ದೆ, ಮತ್ತೆ ಮಾಡ್ಬೇಕಂತಾನೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ಇಲ್ಲಿ ಏನಾದರೂ ಹೇಗೆ ಬೆಳೆಸ್ತಾರೆ, ಅದು ಯಾವ ರೀತಿ ಇರತ್ತೆ ಬೋನ್ಸಾಯಿ ಗಿಡಗಳು ನೋಡೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇದನ್ನು ನೋಡಿ. ಇಲ್ಲಿ ಅದ್ರ ಬಗ್ಗೆ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಕಡಿಮೆ ಜಾಗದಲ್ಲೂ ಕೂಡ ನಾವು ಈ ಥರ ಗಿಡಗಳನ್ನ ಬೆಳೆಸ್ಬೋ, ಅಪಾರ್ಟ್ಮೆಂಟ್ಗಳಲ್ಲೂ ಬೆಳೆಸ್ಬೋದಾಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಮನೆ ಕಟ್ಟೋದಕ್ಕೆ ಜಾಗ ಇಲ್ಲದೆ ಇರುವಾಗ ಮನೆಗಳಲ್ಲಿ ಮಾವು, ಹಲಸು, ಆಲದ ಮರಗಳನ್ನ ಬೆಳೆಯೋದಕ್ಕೆ ಸಾಧ್ಯನಾ? ಹಾಗೆ ಸಾಧ್ಯ ಮಾಡಿಸಿದ್ದೆ ಬೋನ್ಸಾಯ್ ಕಲೆ. ಆದ್ದರಿಂದಲೇ ಕೆಲವರು ಬೋನ್ಸಾಯ್ ಗಿಡಗಳನ್ನ ತಮ್ಮ ಮನೆಯ ಡೆಕೋರೇಷನ್ಗೆ ಬಳಸ್ತಿದ್ದಾರೆ. ಮತ್ತೆ ಕೆಲವರಿಗೆ ಈ ಗಿಡಗಳನ್ನ ಮನೆಗಳಲ್ಲಿ ಇಟ್ಕೊಳ್ಳೋದೇ ಒಂದು ಪ್ರೆಸ್ಟೀಜ್ ಅಂತ ಭಾವಿಸಿದ್ದಾರೆ. ಕೆಲವರು ಬೋನ್ಸಾಯ್ ಗಿಡಗಳನ್ನ ಮನೆಗಳಲ್ಲಿ ಇಟ್ಕೊಳ್ಬಾರ್ದು ಅಂತ ವಾದಿಸ್ತಾರೆ. ಬೋನ್ಸಾಯ್ ಅಂದರೆ ಕಲೆ. ಈ ಕಲೆಗೆ ಏನೇನು ಅವಶ್ಯಕತೆ ಇರುತ್ತೆ ಅಂದರೆ ಕಲೆ, ಇದು ವಿಜ್ಞಾನ ಮತ್ತು ತೋಟಗಾರಿಕೆ, ಮೂರನ್ನು ಅಳವಡಿಸ್ಕೊಂಡು ಮಾಡೋದೇ ನಾವು ಈ ಕಲೆನ. ಇದು ಇದಕ್ಕೇನಿಲ್ಲ, ನಾವು ಯಾವುದೇ ಥರದ್ದು ಅವಿನ್ಯೂ ಟ್ರೀಸ್ ಅಂತ ಕರಿತೀವಿ, ಯಾವುದೇ ಆಲದ ಮರ ಆಗಲಿ ಅಥವಾ ಅರಳಿ ಮರ ಆಗಲಿ, ಯಾವುದೇ ಥರದ್ದನ್ನು ನೀವು ಒಂದೊಂದ್ಸಲಿ ಕೆಲವು ಸರ್ತಿ ದಾರಿಯಲ್ಲಿ ಹೋಗಬೇಕಾದ್ರೆ ಕಾಂಪೌಂಡ್ ಮಧ್ಯದಲ್ಲಿ ಅರಳಿ ಮರ ಬೆಳೆದಿರುತ್ತೆ. ಅದು ಕಾಂಪೌಂಡ್ ಒಡೆದಾಕ್ಬೇಕಾದ್ರೆ, ಯಾವುದೇ ಕಟ್ಟಡ ಹೊಡಿಬೇಕಾದ್ರೆ ಒಂದು ಚಿಕ್ಕ ಅರಳಿ ಮರ ಇರುತ್ತೆ, ಅದನ್ನೆಲ್ಲ ತೆಗೆದು ನಾವು ಅದನ್ನು ಸೇವ್ ಮಾಡಿ ಪಾಟ್ಗೆ ಹಾಕಿ ಅದನ್ನು ಒಂದು ಬೋನ್ಸಾಯ್ ಅಂತ ಮಾಡ್ತೀವಿ. ಇದು ಎಲ್ಲರೂ ತಿಳಿದ ಹಾಗೆ ಇದು ಎಕ್ಸ್ಪೆನ್ಸಿವ್ ಹಾಬಿ ಅಂತ ಏನು ಹೇಳ್ತಾರೆ, ಅದೆಲ್ಲ ಖಂಡಿತ ತಪ್ಪು. ಇದು ಆಲದ ಮರ, ನಾನು ಎಷ್ಟೋ ಇದು ಈ ಎಸ್ಪೆಷಲಿ ಆ ಮರ, ಆ ಚಿಕ್ಕದಾಗಿರೋದು ಕಾಂಪೌಂಡ್ ಮಧ್ಯದಲ್ಲಿ ತೆಗೆದಿರೋ ಅಂಥದ್ದು, ಅದು ತೆಗೆದು ಒಂದು 6 ವರ್ಷದಿಂದ ನನ್ನ ಹತ್ರ ಇದೆ. ಇದು ಅದು ಒಂದೇ ಜಾತಿ ಮರ, ನಾವು ಫೈಕಸ್ ರಂಪಿ ಅಂತ ಹೇಳ್ತೀವಿ, ಬೋಧಿ ಟ್ರೀ. ಇದ್ರ ಕೆಳಗಡೆನೆ ಬುದ್ಧ ಕೂತು ಇದು ಎನ್ಲೈಟ್ಮೆಂಟ್ ಅಂತ ಏನು ಹೇಳ್ತೀವಿ, ಎನ್ಲೈಟನ್ ಹಿ ಗಾಟ್ ಎನ್ಲೈಟನ್ ಅಂತೀವಲ್ಲ, ಇದೇ ಕೆಳಗೆ. ಈ ಕಲೆಯ ಮೂಲ ಚೀನಾ ಅಂತ ಹೇಳಲಾಗುತ್ತೆ. ಮತ್ತೆ ಕೆಲವು ಅಧ್ಯಯನಗಳು ಭಾರತ ಬೋನ್ಸಾಯ್ನ ಮೂಲ ಅಂತಾನೂ ಹೇಳುತ್ತವೆ. ಆದ್ರೆ ಇದೇನೇ ಇರಲಿ, ಈ ಗಿಡಗಳಿಗೆ ಐಡೆಂಟಿಟಿ ತಂದುಕೊಟ್ಟದ್ದು ಮಾತ್ರ ಜಪಾನ್ ದೇಶ. ಬೋನ್ಸಾಯ್ ಅನ್ನೋ ಹೆಸರು ಬರಲು ಕಾರಣವಾಗಿದ್ದೇ ಈ ಪುಟ್ಟ ದೇಶ. ಬೋನ್ಸಾಯ್ ಅನ್ನೋದು ಬಂದ್ಬಿಟ್ಟು ಮೊದಲು ಶುರುವಾಗಿದ್ದು ಚೈನಾದಲ್ಲಿ. 1000 ವರ್ಷಕ್ಕಿಂತನೇ ಅವರಲ್ಲಿ ಈ ಥರ ಒಂದು ಗಿಡಗಳನ್ನ ಕುಂಡದಲ್ಲಿ ಬೆಳೆಸಿ ಮನೆಯಲ್ಲಿ ಶೋಗೆ ಇಡೋದು ಅಂತ ಅವ್ರದ್ದೊಂದು ಕಲ್ಚರ್ ಇತ್ತು. ಅದು ಬಂದ್ಬಿಟ್ಟು ಆವಾಗ ಅದು ಬರೀ ಒಂಥರ ರಾಜರ ಮನೆತನಗಳಲ್ಲಿ ತುಂಬ ದುಡ್ಡಿರೋರು, ನೋಬಲ್ ಫ್ಯಾಮಿಲೀಸ್ ಅಂತ ಏನು ಹೇಳ್ತಾರೆ ಅವ್ರಗಳಿಗೆ ಮಾತ್ರ ಸೀಮಿತವಾಗಿತ್ತದು, ಜನಸಾಮಾನ್ಯರಿಗೆ ಅದು ಸಿಗ್ತಾ ಇರಲಿಲ್ಲ. ಇದು ಸ್ವಲ್ಪ ದಿನ ಆದಮೇಲೆ ಇದು ಬೇರೆ ಕಡೆ ಹರಡು ಜಪಾನ್ನಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೀತು. ಈ ಬೋನ್ಸಾಯ್ ಅನ್ನೋ ಹೆಸರೇ ಜಪಾನ್ ಪ್ಲಾಂಟ್ ಇನ್ ಅ ಪಾಟ್ ಅಂತ ಅದಕ್ಕೆ ಟ್ರಾನ್ಸ್ಲೇಷನ್ ಬರೋದು. ಅದು ಜಪಾನಲ್ಲಿ ಅದು ತುಂಬ ಸಾಕಷ್ಟು ಅಭಿವೃದ್ಧಿ ಹೊಂದಿತು. ಆಮೇಲೆ ಅದು ಜನಸಾಮಾನ್ಯರೇ ಯಾರು ಬೇಕಾದ್ರೂ ಅದನ್ನು ಬೆಳೆಸ್ಬೋದು, ಮನೆಯಲ್ಲೇ ಬೆಳೆಸ್ಕೋಬೋದು ಅಂತ ಒಂದು ಅದು ಜಾಸ್ತಿ ಪಾಪ್ಯುಲರ್ ಆಯಿತು ಅಂತ ಹೇಳ್ಬೋದು. ದೊಡ್ಡ ಗಾತ್ರದ ಮರಗಳನ್ನು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬೋನ್ಸಾಯಿ ಗಿಡಗಳನ್ನು ಬೆಳೆಸೋದು ಅಷ್ಟೊಂದು ಸುಲಭ ಅಂದ್ಕೊಂಡ್ರ ಅಬ್ಬಬ್ಬಾ, ತುಂಬ ಕಷ್ಟ. ಕುಂಡಗಳಲ್ಲಿ ಅವುಗಳಿಗೆ ಒಳ್ಳೆಯ ಮಣ್ಣು, ಗೊಬ್ಬರ ಹಾಗೂ ನೀರು ನೀಡಬೇಕು.
ಮರಗಳ ಮೂಲ ರೂಪವನ್ನ ಇಲ್ಲಿ ಉಳಿಸಿಕೊಳ್ಳೋದೇ ಒಂದು ಚಾಲೆಂಜ್. ಜೀವಂತ ಕಲೆ ಅಂದರೆ ನೀವು ಪ್ರತಿದಿನ ವರ್ಷದಲ್ಲಿ 365 ದಿವಸನೂ ಅದಕ್ಕೆ ನೀವು ಗಮನ ಕೊಡ್ತಾನೆ ಇರಬೇಕು. ಅದು ಪ್ರತಿದಿನ ಬೆಳೀತಾ ಹೋಗುತ್ತೆ. ಹೇಗೆ ಆಚೆ ಕಡೆ ಹೇಗೆ ಗಿಡ ಮರ ಬೆಳೀತಾ ಹೋಗುತ್ತೆ, ಅದೇ ಥರ ಇಲ್ಲಿ ಮನೆ ಒಳಗಡೆ ಇರೋ ಬಾನ್ಸಾಯ್ಗಳು ಕೂಡ ಬೆಳೀತಾನೆ ಇರುತ್ತೆ. ಅದಕ್ಕೆ ಸಮಯಕ್ಕೆ ತಕ್ಕನಾಗೆ ನೀರು, ಗೊಬ್ಬರ, ಪೆಸ್ಟಿಸೈಡ್ಗಳು, ಅದಕ್ಕೆ ಕ್ರಿಮಿಕೀಟ ಏನಾದರೂ ಬಂದರೆ ಅದಕ್ಕೆ ಕೀಟನಾಶಕ ಅದನ್ನು ಹೊಡಿತಾ ಇರಬೇಕು. ಅದನ್ನು ಒಂದು ಮಗುವಿನ ಜಾಸ್ತಿ ನೋಡ್ಕೋಬೇಕು ನಾವು. ನೆಲದ ಮೇಲೆ ಬೆಳೆದ ಮರಗಳು ಹೇಗೆ ಕಾಣುತ್ತವೆಯೋ ಹಾಗೆಯೇ ಪಾಟ್ಗಳಲ್ಲಿ ಬೆಳೆದ ಬೋನ್ಸಾಯ್ ಗಿಡಗಳು ಕಾಣಬೇಕೆಂಬುದು ಈ ಕಲೆಯ ತತ್ವ. ಕುಂಡಗಳಲ್ಲಿ ಬೆಳೆಯುವ ಬೋನ್ಸಾಯ್ ತಂತ್ರಜ್ಞಾನದ ಮರಗಳಿಗೂ ನೆಲದ ಮೇಲೆ ಬೆಳೆಯುವ ಮರಗಳಿಗೂ ಗಾತ್ರವೊಂದನ್ನು ಬಿಟ್ಟರೆ ಬೇರೆ ಯಾವುದೇ ವ್ಯತ್ಯಾಸವೂ ಇರುವುದಿಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಗಿಡ ನೋಡ್ತಾ ಇದ್ವಿ, ಅದೇ ಪಾಟಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಳೆಸ್ತಾ ಇದ್ದಾರೆ ಬೋನ್ಸಾಯ್ ಅಂತ. ತುಂಬ ಚೆನ್ನಾಗಿದೆ. ಆಮೇಲೆ ಆ ಹೂವುಗಳು ಅದರಿಂದ ಬರೋದು ಎಷ್ಟು ಯೂನಿಕಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಒಂಥರ ಲೈಫ್ ನಮಗೆ ಮತ್ತೆ ಲೈಫ್ ಬಂದಂಗೆ ಅನಿಸ್ತಾ ಇದೆ. ಬಾಳೆ ಹಾಗೂ ತೆಂಗಿನ ಮರಗಳನ್ನು ಹೊರತುಪಡಿಸಿದರೆ ಚಿಕ್ಕ ಚಿಕ್ಕ ಎಲೆಗಳಿರೋ ಸಪೋಟ, ಕಿತ್ತಳೆ, ನಿಂಬೆ, ಸೇಬು ಹಾಗೂ ಆಲ, ಅರಳಿ, ಹಲಸು, ಮಾವಿನ ಮರಗಳು ಸೇರಿದಂತೆ ಯಾವುದೇ ಮರಗಳನ್ನು ಬೋನ್ಸಾಯ್ ತಂತ್ರಜ್ಞಾನಕ್ಕೆ ಅಳವಡಿಸಬಹುದಾಗಿದೆ. ಸರಿಯಾದ ಪೋಷಣೆ ಇದ್ರೆ ಮಾತ್ರ ಈ ತಂತ್ರಜ್ಞಾನದ ಮರಗಳು ಕುಂಡದಲ್ಲಿಯೇ ಸಾವಿರಾರು ವರ್ಷಗಳು ಬದುಕುತ್ತವೆ. ಜಪಾನ್ ಹಾಗೂ ಚೀನಾ ದೇಶಗಳಲ್ಲಿ ಇಂತಹ ಮರಗಳನ್ನು ನಾವು ಹೆಚ್ಚಾಗಿ ನೋಡಬಹುದಾಗಿದೆ. ಇಲ್ಲಿರೋವೆಲ್ಲ ಬರೀ ಗಿಡಗಳಲ್ಲ, ಇವೆಲ್ಲ ಕಲಾಕೃತಿಗಳು. ಇವರೆಲ್ಲ ಕಲಾವಿದರು. ಅದು ಒಂದೊಂದು ಗಿಡವನ್ನು ಯಾವ ರೀತಿ ಬಗ್ಗಿಸ್ಬೇಕು, ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಹರಡಬೇಕು, ಅದರ ಎಲೆ ಎಷ್ಟಗಲ ಬರಬೇಕು, ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರ ಹಾಕಿ ಯೋಚನೆ ಮಾಡಿ ಪ್ರತಿದಿನ 7-8 ಗಂಟೆ ಕಾಲ ಈ ಗಿಡಗಳ ಜೊತೆ ಕಳೆದು ಅದನ್ನು ಬೆಳೆಸ್ತಾರಂತೆ. ನಿಜವಾಗ್ಲೂ ಅದು ಬಹಳ ಎಂಥ ಪ್ಯಾಷನ್ನು, ಎಂಥ ಕಮಿಟ್ಮೆಂಟ್ ಬೇಕು ಆ ಥರ ಗಿಡ ಬೆಳೆಸ್ಬೇಕಾದ್ರೆ. ಇದನ್ನು ಬಾನ್ಸಾಯ್ ಬೆಳೆಸೋರ ಬಗ್ಗೆ ಎಲ್ಲ ನನಗಿವತ್ತು ನಿಜವಾಗ್ಲೂ ಒಂದು ಹೊಸ ಗೌರವ, ಪ್ರೀತಿ ಹುಟ್ಟಿಕೊಂಡಿದೆ. ಈ ಗಿಡಗಳ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಹೊಂದಿದೆ. ನೀವು ಬೋನ್ಸಾಯ್ ತಂತ್ರಜ್ಞಾನದಲ್ಲಿ ಬೆಳೆದ ಗಿಡಗಳನ್ನು ಮತ್ತೆ ನೆಲದಲ್ಲಿ ಹಾಕಿದರೆ ಮತ್ತೆ ಮೂಲ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ. ಇದೇ ಅಲ್ವಾ ಪರಿಸರದ ವಿಸ್ಮಯ? ಕಾಡಲ್ಲಿ ಬೆಳೆಯುವಂಥದ್ದು ಯಾವುದೇ ಇರ್ಬೋದು, ಅಥವಾ ರೋಡಲ್ಲಿ ಬೆಳೆಯುವಂಥದ್ದು ಯಾವುದೇ ಇರ್ಬೋದು, ಹಣ್ಣಿನ ಮರಗಳು, ಹೂವಿನ ಮರಗಳು, ಆ ಥರ ಯಾವುದೇ ಜಾತಿಯಾದರೂ ತೊಗೊಂಬರ್ಬೋದು. ಅದನ್ನು ತಂದು ಸಣ್ಣ ವಯಸ್ಸಿನಿಂದನೇ ಅದನ್ನು ಪೋಷಣೆ ಮಾಡಿ ತಾಯಿ ಬೇರೆ ಆಗಲಿ ಬೇರೆಗಳನ್ನ ಕಟ್ ಮಾಡಿ ಎಲೆಗಳನ್ನ ಕಟ್ ಮಾಡಿ ಬೆಳೀತಾ ಹೋಯಿತು ಅಂತಂದರೆ ಒಂದು ಸುಂದರ ರೂಪನ ಕೊಡ್ತಾ ಇದೆ. ಅಂದರೆ ಅದು ಹೂವನ್ನು ಬಿಡುತ್ತೆ, ಹಣ್ಣು ಬಿಡುತ್ತೆ, ಯಾವುದ ರೀತಿಯಲ್ಲಿ ಮರಗಳು ಬಿಡುತ್ತಲ್ಲ ಅದೇ ರೀತಿಯೇ ಇದನ್ನು ಬಿಡುತ್ತೆ. ಎಕ್ಸೆಪ್ಟು ಅದೊಂದು ಸಣ್ಣ ಹೈಟ್ ಒಂದು ಕಮ್ಮಿ ಬಿಟ್ಟರೆ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಭಾರತದಲ್ಲಿಯೂ ಬೋನ್ಸಾಯ್ ತುಂಬ ವರ್ಷಗಳಿಂದ ಇದೆ. ಆದರೆ ಮೊದಮೊದಲು ಇದು ಕೆಲವರಿಗಷ್ಟೇ ಸೀಮಿತವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕಲೆ ವ್ಯಾಪಿಸ್ತಾ ಇದೆ. ವಿವಿಧ ದೇಶಗಳಿಂದ ಈ ಕಲೆಯನ್ನು ಕಲಿಸೋದಕ್ಕೆ ಅಂತಾನೇ ಬೋನ್ಸಾಯ್ ಮಾಸ್ಟರ್ಸ್ಗಳು ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇಲ್ಲಿನ ಮರದ ಪ್ರಭೇದಗಳು ಬೋನ್ಸಾಯ್ಗೆ ಹೇಳಿ ಮಾಡಿಸಂತಿವೆ. ವಾತಾವರಣವು ಬೋನ್ಸಾಯ್ ಗಿಡಗಳಿಗೆ ಉತ್ತೇಜಕವಾಗಿದೆ. ಬೆಂಗಳೂರು ಸಹ ಈ ಟ್ರೆಂಡ್ಗೆ ಹೊರತಾಗಿಲ್ಲ. ಹಲವಾರು ಜನರು ಬೋನ್ಸಾಯ್ ಗಿಡಗಳನ್ನು ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿಯೂ ಅನೇಕ ಟ್ರೈನಿಂಗ್ ಸೆಂಟರ್ಗಳು ಪ್ರಾರಂಭವಾಗಿವೆ ಅನ್ನೋದೇ ವಿಶೇಷ. ಏನೇ ಆಗಲಿ, ದೊಡ್ಡ ದೊಡ್ಡ ಮರಗಳನ್ನು ಚಿಕ್ಕದಾಗಿ ಬೆಳೆಸೋದೇ ಒಂದು ಚಾಲೆಂಜ್ ಅಲ್ವಾ? ಕ್ಯಾಮರಾಮನ್ ಕಾಂತರಾಜು ಜೊತೆ ನವೀನ್ ಹಾಗೂ ಮಂಜುನಾಥ್, ಇಂದ್ರಧನುಷ್ ನ್ಯೂಸ್, ಬೆಂಗಳೂರು.